बा सत्या, नन बर्थडे नंगोस्कर केक कट मार्तिया। हैप्पी बर्थडे शु। इन्नों चला तिंस्तिया। ದೇವ್ರು ಕೊಡಬಾರ್ದು ಅಂತ ತೀರ್ಮಾನ ಮಾಡಿದ್ಮೇಲೆ ಅದನ್ನ ಹೇಗೆಲ್ಲ ತಿಳಿಸಿ ಹೇಳ್ತಾನ ನೋಡು. ಲೈಫ್ನಲ್ಲೂ ಹೃದಯಕ್ಕೆ ಚಾಕು ಹಾಕ್ದೆ, ಕೇಕ್ನಲ್ಲಿರೋ ಹೃದಯಕ್ಕೂ ಚಾಕು ಹಾಕ್ದೆ. ಪ್ರೀತಿನೇ ಗೊತ್ತಿಲ್ದಿರೋರ್ಗೆ ಹೃದಯದ ಬಗ್ಗೆ ಹೇಗ್ ಗೊತ್ತಿರುತ್ತೆ? ಅವ್ರಿಗದೊಂದು ಮಾಂಸದ ಮುದ್ದೆ ಅಷ್ಟೇ. ಹೋಗ್ಲಿ ಬಿಡು, ನಾನು ಬರ್ಡೇಗೆ ಒಂದು ಗಿಫ್ಟ್ ಕೇಳ್ತೀನಿ, ಕೊಡ್ತೀಯಾ? ಏನ್ ಕೇಳು? ಒಂದೇ ಒಂದ್ಸಲ ಐ ಲವ್ ಯು ಅನ್ನೋ ಸತ್ಯ. ನನಗೆ ಗೊತ್ತು ನೀನು ಇತ್ರ ಖ್ಯಾತೆ ತೆಗಿತೀಯ ಅಂತ. ಅವ್ರ ತಂದೆ ಊರಲ್ಲಿಲ್ಲ, ಎರಡು ದಿನದಿಂದ ಉಚ್ಚಿತರ ಆಡ್ತಾ ಇದ್ದಾಳೆ ಅಂತ ರೂಪ ಫೋನ್ ಮಾಡಿ ಕರೆದಿದ್ದಕ್ಕೆ ನಾನು ಇವತ್ತಿಲ್ಲಿ ಬಂದಿದ್ದು. ನೋಡು, ಇವತ್ತು ನಿನ್ನ ಬರ್ಡೇ, ಸುಮ್ಮನೆ ನಂಗೆ ಕೆಲ್ ಬೈಸ್ಕೊಂಬೇಡ. ಬೈತಾ ಬೈತಾ ಆದರೂ ಸರಿ, ಒಂದೇ ಒಂದ್ಸಲಿ ಐ ಲವ್ ಯು ಹೇಳು ಸತ್ಯ. ಹೇಳಲ್ಲ ನಾನು. ಸತ್ರು ಈ ಕೆಟ್ಟು ಕುಲ್ಗೆಟ್ಟಿರೋ ಪದನ ಲೈಫಲ್ಲಿ ಹೇಳ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ನಿಂಗೆ ಅವತ್ತು ಹೇಳ್ದೆ ಗೊತ್ತಾ, ಇದು ಎಲ್ಲ ವಿಷಯದಲ್ಲೂ ಏಟ್ತಿನ ಬೆಳೆದಿರೋ ಶಿಲೆ ಅಂತ. ಈ ಕೆಟ್ಟ ಥರ್ಡ್ ಕ್ಲಾಸ್ ಲವ್ಯಿಂದನೂ ಮೋಸ ಹೋಗಿದ್ದೀನಿ ನಾನು. ನಿನ್ ತರನೇ ನನ್ನ ಸ್ವಂತ ಅತ್ತೆ ಮಗಳು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ಲು. ಚಿನ್ನ ರನ್ನ ಅಂತ ಇದ್ದಾಳು. ಕರೆಕ್ಟಾಗಿ ಒಂದು ವರ್ಷ, ಒಂದೇ ವರ್ಷ ತಕ್ಕಂತ ಚೇಂಜ್ ಆಗೋದ್ಲು. ನನಗೋಸ್ಕರ ಪ್ರಾಣ ಕೊಡ್ತೀನಿ ಅಂತಿದ್ದಾಳು. ನನ್ನ ಪ್ರಾಣ ಇನ್ಬೇಡ, ಎಲ್ಲಾದ್ರೂ ದೂರ ಹಾಳಾಗೋಗು ಅಂದ್ಲು. ಒಂದ್ ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಲಿ ಏನ್ ಕಿದ್ ಗುಡ್ಡೆ ಹಾಕಿದ್ಯಾ ನೀನು? ನಿನ್ನ ನಂಬ್ಕೊಂಡ್ರೆ ಬೀದಿಲಿ ಬದ್ನೆಕಾಯಿ ಮಾರ್ಬೇಕಾಗುತ್ತೆ ಅಂತ ಹೇಳಿ ಪ್ರೀತಿನ ಸಾಯಿಸಿ ಸಮಾಧಿ ಮಾಡೋದ್ಲು. ಅವತ್ತು ಅವತ್ತು ಹಾಲು ತುಪ್ಪ ಬಿಟ್ಟಿರೋ ಈ ಪ್ರೀತಿಗೆ ಮತ್ತೆ ಎಡೆ ಕೂಡ ಇಡಕ್ ಹೋಗಿಲ್ಲ ನಾನು. ಅಷ್ಟು ಮೇಧಾವಿ ಕಟ್ಕ ನಾನು. ಒಂದೇ ಒಂದ್ಸಲ ಐ ಲವ್ ಯು ಅನ್ನು ಸತ್ಯ. ನಿನ್ಗೆ ಹಿಂಗ್ ಹೇಳಿದ್ರೆ ಅರ್ಥ ಆಗಲ್ಲ. ನಿನ್ ಬರ್ಡೇ ಗಿಫ್ಟ್ ಕೇಳಿದೆ ತಾನೆ? ಏಯ್ ತಗೋ. ನಿಂಗೆ ಪ್ರೀತಿ ಮೇಲೆ ಆಸೆ ಇದೆಯೋ ಇಲ್ಲ ಪ್ರಾಣದ ಮೇಲೆ ಆಸೆ ಇದೆಯೋ ಈಗಲೇ ಗೊತ್ತಾಗುತ್ತೆ. ನನಗೆ ಪ್ರೀತಿ ಮೇಲೆ ಆಸೆ ಇದೆ ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ. ಏನಾಯ್ತ ನಿಂಗೆ ಯಶು? ಹಲೋ, ಕೊನೆಗೂ ನನ್ನ ಮಗಳನ್ನ ಅಪ್ಡೇಟ್ ಆಡ್ತಾ ನೀನು? ನಿನಗೋಸ್ಕರ ನನ್ನ ಮಗಳು ವಿಷ ಕುಡ್ತಿದ್ದಾಳೆ ಅಂದ್ರೆ ಇನ್ನು ನೀನು ಬದುಕಿದ್ದು ಸತ್ತಂಗೆ ಕಣೋ. ಪ್ರತಿದಿನ ನಿನ್ನ ಜೀವಂತವಾಗಿ ಸುಡ್ತಾ ಇರ್ತೀನಿ. ನಾನಿಡೋ ಬೆಂಕಿಲಿ ನೀನು ನಿನ್ ಕಡೆಯವರು ವಿಲವಿಲ ಅಂತ ಒತ್ತಾಡಿ ಸಾಯ್ಬೇಕು. ಹಾಗೆ ಮಾಡ್ತೀನಿ. ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳು ಸತ್ಯ, ಐ ಲವ್ ಯು ಅಂತ ಹೇಳು ಸತ್ಯ. ಯಶು, ಟೈಮ್ ಆಯ್ತು, ನಡಿ ಹೊರಡೋಣ. ಇನ್ನೊಂದ್ ಸ್ವಲ್ಪ ವೇಟ್ ಮಾಡೋಣ ಪ್ಲೀಸ್. ಬುದ್ಧಿಗಿದೆ ಇದೆಯಾ ನಿನ್ಗೆ? ಸ್ವಲ್ಪ ಸ್ವಲ್ಪ ಅಂತ ಮೂರ್ ಗಂಟೆಯಿಂದ ಅವನಿಗೋಸ್ಕರ ಕಾಯ್ತಾ ಇದ್ಯಾ? ಬಲವಂತವಾಗಿ ಯಾವ್ದನ್ನು ಪಡೆಯಕ್ ಆಗಲ್ಲ ಯಶು. ಗೊತ್ತಿದ್ದು ಗೊತ್ತಿದ್ದು ಆ ಕಲ್ನ ಪ್ರೀತಿಲ್ ಪೂಜಿಸ್ತಿದ್ಯಲ್ಲ. ಹ ನೋಡು ಯಶು, ನನ್ ಮಾತ್ ಕೇಳು, ಬಿಟ್ಬಿಡು ಅವನ್ನ. ಪ್ರಪಂಚದಲ್ಲಿ ಅವನ್ಗಿಂತ ಸಖತ್ತಾಗಿರೋರು ಸಾವಿರಾರು ಜನ ಇದ್ದಾರೆ, ಯಾರಾದ್ರೂ ಒಬ್ರು ಸಿಕ್ಕಿ ಸಿಗ್ತಾರೆ. ಹೌದು ಕಣೆ, ಸಾವಿರಾರು ಜನ ಇದ್ದಾರೆ, ಆದ್ರೆ ಈ ಪ್ರಪಂಚದಲ್ಲಿ ಅವನಷ್ಟು ಪ್ರೀತಿ ಮಾಡೋರು ಯಾರೂ ಸಿಗಲ್ಲ ಕಣೆ. ಇನ್ನೂ ಅವ್ನು ನಿನ್ನ ಪ್ರೀತಿ ಮಾಡ್ತಾನೆ ಅನ್ನೋ ಭ್ರಮೆಲಿದ್ಯಾ? ಭ್ರಮೆ ಅಲ್ಲ ಕಣೆ, ಸತ್ಯ. ಆದ್ರೆ ಅವನ್ ಪ್ರೀತಿಸ್ತಿರೋದು ನನ್ನನ್ನಲ್ಲ, ನಿನ್ನ. ಸತ್ಯ ನನ್ನ ಪ್ರೀತಿ ಮಾಡ್ತಿದ್ದಾನ? ಹೌದು ಕಣೆ, ಸತ್ಯ ಪ್ರೀತಿಸ್ತಿರೋದು ನನ್ನನ್ನಲ್ಲ, ನಿನ್ನ. ನಿನ್ಗೋಸ್ಕರನೇ ಅವನ್ ನನ್ನ ಅವಾಯ್ಡ್ ಮಾಡ್ತಾ ಇರೋದು. ಅವನ್ ಪ್ರೀತಿ ಎಷ್ಟು ಪವಿತ್ರ ಅಂತ ತೋರಿಸ್ಕೊಳ್ಳಕ್ಕೆ ಇಷ್ಟೆಲ್ಲ ನಾಟಕ ಆಡ್ತಿರೋದು. ಹ್ಮ್
ಏನಿಷ್ಟೊಂದು ಆಳ ಇದೆ ನೋಡ. ನಾನು ಆಕ್ಷನ್ ಹೇಳಿ 2 ಸೆಕೆಂಡ್ ಆದ್ಮೇಲೆ ಸೂಸೈಡ್ ಮಾಡ್ಕೋ. ನೀನ್ ಬೀಳೋವಾಗ ಭಯ ಡೌಟ್ ಎರಡೂ ಬಿಟ್ಟು ಕಾನ್ಫಿಡೆಂಟ್ ಇಂದ ಬೀಳ್ಬೇಕು. ನೀನ್ ಬೀಳೋ ಫೋರ್ಸ್ಗೆ ನಿನ್ ತಲೆ ತೆಂಗಿನಕಾಯಿ ಚೂರ್ತಾರ ಒಡೆದು ರಕ್ತ ಹಂಗೆ ಚಿಂಬೇಕು. ನಿನ್ ಕಾಲ್ ಮೂಳೆ ಮುರಿದು ನಿನ್ ಹೊಟ್ಟೆ ಚೂಪಾಗಿರೋ ಕಲ್ಲಕ್ ಚುಚ್ಚಿ ಬೋಟಿ ಕಲಿಜೆ ಎಲ್ಲ ಹೊರಗಡೆ ಬಂದ್ ಬೀಳ್ಬೇಕು. ನಿನ್ನ ನೋಡೋರ್ಗೆ ತಲೆ ಸುತ್ತ ಬರೋ ಆಗಿರ್ಬೇಕು. ಇನ್ ಮುಂದೆ ಯಾರು ಸುಸೈಡ್ ಮಾಡ್ಕೊಳಕ್ ಹೋಗ್ಬಾರ್ದು, ಅಷ್ಟು ಭಯಂಕರವಾಗಿರ್ಬೇಕು. ಸಾವ್ಗಿಂತ ಭಯಂಕರವಾಗಿದೆಯಲ್ಲ ನಿನ್ನ ಮಾತುಗಳು. ನೀ ನನ್ನ ಫ್ರೆಂಡ್ ಏನೋ ಅಲ್ಲ, ನಿನ್ನ ಆ ಜನ್ಮ ವೈರಿನೇ ನಾನು. ಎಲ್ಲ ರೆಡಿ ಇದೆ, ಬೀಳೋ. ಆಕ್ಷನ್! ಅಯ್ಯಯ್ಯೋ, ಆಕ್ಷನ್ ಅಂದ್ಬಿಟ್ನಲ್ಲಪ್ಪ. ಕಟ್ 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 ಇರೋ. ಏನ್ರಿ ಡೈರೆಕ್ಟ್ರೇ, ಲೈ ನಿನ್ ಸೂಸೈಡ್ ಮಾಡ್ಕೊಳ್ಳೋ ಕಾರಣನೇ ಹೇಳಿಲ್ವಲ್ಲ, ಅದನ್ನ ಹೇಳಿ ನೆಗೆದ್ಬಿಟ್ಟು ಸಾಯಿ. ನಾಳೆ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದಾಗ ಜನರಿಗೆ ಮೆಸೇಜ್ ಸಿಕ್ಕರೂ ಸಿಗ್ಬೋದು. ಹಾ, ಅದು ನನ್ನ ಡಿಂಗ್ ಡಿಂಗೆ ಮನೆಯಲ್ಲಿ ಕಣ್ಣು ನೋಡಿದಾರತ್ತೆ. ಅವ್ರ ಅಪ್ಪ ಅಮ್ಮ ಹೇಳಿದ ಹುಡುಗನ್ನೇ ಮದುವೆ ಆಗ್ತಾಳತ್ತೆ ಹಂಗಂತ ಹೇಳ್ಬಿಟ್ಟು ನನ್ನ ಮರ್ತು ಬಿಡು ಅಂತ ಹೇಳಿ ಫೋನ್ ಕಟ್ ಮಾಡ್ಬಿಟ್ಲು. ಅದಕ್ಕೆ ಈ ಘನ ನಿರ್ಧಾರ. ಸೂಪರ್ ಮೆಸೇಜ್. ಥ್ಯಾಂಕ್ಸ್ ಮಚ್ಚ. ಬೇಗ ನೆಗೆದ್ಬಿಟ್ಟು ಸಾಯಿ. ಅದಕ್ಕಿಂತ ಮೊದಲು ನಿನ್ ಕೊನೆಯಸ ಏನಾದ್ರು ಇದೆಯಾ ಹೇಳು, ಪೂರೈಸ್ತೀನಿ. ಆಹಾ, ನನ್ನ ಆಪ್ತ ಮಿತ್ರ ಲೈ, ಒಂದೇ ಒಂದ್ಸತಿ ದೇವ್ರ ಪಿಕ್ಚರ್ ನೋಡ್ಬೇಕು ಕಡ. ಅಷ್ಟೇ ತಾನೆ, ನಿನ್ ಲೈಫ್ ಅಲ್ಲಿ ನೋಡಿರಲ್ಲ ಅಂತ ದೇವತೆ ಪಿಕ್ಚರ್ ತೋರಿಸ್ತೀನಿ ಬಾ. ಹೌದಾ? ನನ್ನ ಜಾರ ಮರಿ. ಬಂದೆ 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 ಬಂದೆ. ನಿನ್ನೆ ನೈಟ್ ನೋಡಿದ್ದು ಇಷ್ಟ ತನಕಾದ್ರೂ ನೋಡಿಲ್ಲ. ಸಾಯೋದ್ರೊಳಗೆ ಮತ್ತೆ ನೋಡ್ಕೊಂಬಿಡೋಣ. ಎಲ್ಲಿ 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 ಲೇ, ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದಾನೆ, ರಿಸೀವ್ ಮಾಡಿ ಮಾತಾಡೆ. ಏ, ಆ ಕರಿಯ ಸುಂದರ ಕಾಲ್ ಮಾಡ್ತಾ ಇದ್ದಾನೆ, ತರ್ಲೆ ನನ್ ಮಗ ಕಣೆ. ಅವನಜ್ಜಿ ಏನ್ ತಲೆ ತಿಂತಾನೆ ಅಂದ್ರೆ ಏನೋ ಸ್ವಲ್ಪ ಖರ್ಚಿಗಾಗ್ಲಿ ಅಂತ ಮಾತಾಡ್ದೆ. ಅದಕ್ಕೆ ಏನ್ ಓವರ್ ಆಗ ಆಡೋದು ಹೆಗ್ನ ತಂದು. ನೀನ್ ಮಾತಾಡದೆ ಇದ್ರೆ ಪದೇ ಪದೇ ಫೋನ್ ಮಾಡ್ತಾನೆ ಇರ್ತಾನೆ, ಏನಾದ್ರು ಮಾತಾಡ್ ಕಟ್ ಮಾಡು. ಹಲೋ, ಹೇಳು ಚಿನ್ನು. ಚಿನ್ನು, ನಮ್ಮ ಮನೇಲಿ ಹುಡುಗನ್ ನೋಡಿದಾರೆ ಚಿನ್ನು. ನಿನ್ ಜೊತೆ ಇದ್ನಲ್ಲ, ಅದನ್ನ ನಮ್ ಡ್ಯಾಡಿ ನೋಡ್ಬಿಟ್ಟಿದ್ದಾರೆ. ಅಮ್ಮ, ಹೇಗ್ ಹೊಡೆದಿದ್ದಾರೆ ಗೊತ್ತಾ ನನ್ಗೆ? ಇವಾಗ ಅವ್ರು ತೋರ್ಸಿದ ಹುಡ್ಗನ್ನ ನಾನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ಆಮೇಲೆ ನನ್ನೂ ಸಾಯಿಸಿ ಅವರು ಸಾಯ್ತಾರಂತೆ ಚಿನ್ನು. ಚಿನ್ನು, ನನ್ನ ಮರ್ತು ಬಿಡು ಬಂಗಾರು, ಪ್ಲೀಸ್ ಬಾಯ್. ಏನೇ ಇದು, ಚಾಪ್ಟರ್ನೇ ಕ್ಲೋಸ್ ಮಾಡ್ಬಿಟ್ಟಿಯಲ್ಲೇ, ಈಗ ನಿನ್ ಖರ್ಚಿಗೆ ಏನ್ ಮಾಡ್ತೀಯಾ? ಈಗ ಹೊಸದಾಗಿ ಚಾಪ್ಟರ್ ಓಪನ್ ಆಗಿದೆ ಕಣೆ. ಕ್ಯಾಮ್ರಾಮ್ಯಾನೇ ಬಿದ್ದಿದ್ದಾನಂತೆ. ಇನ್ನ ಕ್ಯಾಮ್ರಾ ಅಸಿಸ್ಟೆಂಟ್ ಇಟ್ಕೊಂಡು ನಾನೇನ್ ಮಾಡ್ಲಿ? ಹೌದು, ಈ ಫೋನ್ ಕೊಡ್ಸಿದ್ ಯಾರಂತ ಗೊತ್ತಾ? ಆ ಕ್ಯಾಮ್ರಾಮ್ಯಾನೇ. ನಡಿ, ನೆಗೆದ್ಬಿಟ್ಟು ಸಾಯುವಂತೆ. ಟಾಪ್ ಲೈಟ್ ಬಂದ್ರೆ ಶಾರ್ಟ್ ಚೆನ್ನಾಗಿ ಬರಲ್ಲ. ಏನು ಈ ಕಿತ್ತೋದೊಳಗೋಸ್ಕರ ನಾನ್ ಸಾಯ್ಬೇಕಾ? ನನ್ನೇ ಹೆಗಡ ಅಂತಾಳೆ ಉಸುರುವಳ್ಳಿ ಅಂತವಳು. ನೋಡ್ದ ನೋಡ್ದ ಎಷ್ಟು ಬೇಗ ಚೇಂಜ್ ಆದೆ ನೀನು. ಅದಕ್ಕೆ ದೊಡ್ಡವ್ರು ಹೇಳೋದು, ದುಃಖದಲ್ಲಿರುವಾಗ ಏನು ಡಿಸಿಷನ್ ತಗೊಂಬಾರ್ದು ಅಂತ. ಈ ಪ್ರೀತಿ ಪ್ರೇಮ ಅನ್ನೋದು ತುಕ್ಕಿಡ್ದಿರೋ ಮನ್ಸಿನ ಮೇಲಿರೋ ಪ್ಲೇಟಿಂಗ್ ಇದ್ದಂಗೆ, ಮೇಲ್ಗಡೆ ಮಾತ್ರ ಉಳಿತಾ ಇರುತ್ತೆ, ಒಳಗಡೆ ಎಲ್ಲ ಕೊಳ್ತೋಗಿರುತ್ತೆ. ಸ್ವಾರ್ಥಕ್ಕಿರೋ ಇನ್ನೊಂದು ಹೆಸರೇ ಪ್ರೀತಿ ಕಣ. ಅದು ನಿಂಗೆ ಅರ್ಥ ಆಗ್ಬೇಕಾ? ಲೈಫಲ್ಲಿ ಏನಾದರೂ ಅಚೀವ್ ಮಾಡು, ಹೆಸರು ಮಾಡು, ಆಗ ನೋಡು ನಾಯಿಗಿಂತ ನಿಯತ್ತಾಗಿರೋ ಪ್ರೀತಿ ಹೃದಯ ಅನ್ನೋ ಬಾಲನ ಲಡ್ಸ್ಕೊಂಡು ನಿನ್ನ ಹತ್ರ ನಿಯತ್ತಾಗಿ ಬಿದ್ದಿರುತ್ತೆ. ಆಗದು ವಯಸ್ಸು, ಬಣ್ಣ, ವಿದ್ಯೆ ಏನು ಕೇಳಲ್ಲ, ಅದಕ್ಕೆ ಬೇಕಾಗೂ ಇಲ್ಲ. ನಿನಗೋಸ್ಕರ ವಿಲವಿಲ್ಲ ಅಂತ ಒದ್ದಾಡುತ್ತೆ, ಅಳುತ್ತೆ, ಕೊರಗುತ್ತೆ, ಕೊನೆಗೆ ಸಾಯಕ್ಕೂ ರೆಡಿ ಇರುತ್ತೆ. ಸತ್ಯ, ನೀನು ಹೇಳ್ತಿರೋ ಮಾತೆಲ್ಲ ನಿಜ ಕಣೋ. ಆದರೂ ಆಸ್ತಿ, ಅಂತಸ್ತು, ಹೆಸರು ಏನೇ ಇಲ್ದಿದ್ರು ತುಂಬ ಜನ ಪ್ರೀತಿ ಮಾಡ್ತಿದ್ದಾರೆ. ಅವಳ ಪ್ರೀತಿ ಸುಳ್ಳಿರ್ಬೋದು, ಆದರೆ ನನ್ನ ಪ್ರೀತಿ ಸುಳ್ಳಲ್ಲ. ಈಗ ನಿನ್ನ ಹತ್ರ ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಹೆಸರಿಲ್ಲ, ಆದರೂ ನಿನ್ನನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಒಂದು ಜೀವ ಇದೆ ತಾನೇ? ಇದಕ್ಕೇನು ಹೇಳ್ತೀಯಾ? ನೀನ್ ದಡ್ಡಿ, ನಿನಗೆ ಅರ್ಥನೇ ಆಗ್ತಿಲ್ಲ. ನಾನು ಸ್ವಾರ್ಥಿ, ನಂಗೊನ್ನ ಬಿಟ್ಕೊಡಕ್ಕೆ ಆಗ್ತಾ ಇಲ್ಲ.
ನಾನು ಚೆನ್ನಾಗಿರ್ಬೇಕು ಅಂತ ತಾನೇ ನಿನ್ನ ಆಸೆ. ನಾನು ಚೆನ್ನಾಗಿರ್ತೀನಿ ಕಣೆ, ಪ್ಲೀಸ್ ಅವನ್ನ ಬಿಟ್ಕೊಡೆ. ನೀನ್ ಹೇಳಿದ್ರೆ ಅವ್ನು ಖಂಡಿತ ನನ್ನ ಲವ್ ಮಾಡ್ತೇನೆ ಕಣೆ, ಪ್ಲೀಸ್. ಅವನಿಗಿಂತ ಸೂಪರ್ ಆಗಿರೋರು ಎಷ್ಟೋ ಜನ ನಿಂಗೆ ಸಿಗ್ತಾರೆ ಕಣೆ. ಪ್ಲೀಸ್ ಕಣೆ, ನಿನ್ನ ಕೈ ಮುಗಿತೀನಿ. ಪ್ಲೀಸ್ ಅವನ್ನ ಬಿಟ್ಕೊಡೆ. ಆಗ್ತಿಲ್ಲ ಅಲ್ಲ, ನಿನ್ ಕೇಳ ಅವನ್ನ ಬಿಟ್ಕೊಡಕ್ ಆಗ್ತಿಲ್ವಲ್ಲ. ಇಷ್ಟೇ ಕಣೆ ಪ್ರಪಂಚ, ಗಾಯ ಆದಾಗ್ಲೇ ಗೊತ್ತಾಗೋದು ನೋವೇನು ಅಂತ. ಎರಡು ಸೆಕೆಂಡ್ ಸತ್ಯ ನಿನ್ನ ಪ್ರೀತಿಸಿದ್ದಾನೆ ಅಂತ ಹೇಳಿದ್ದಕ್ಕೆ ನಿಂಗೆ ಅವನ್ನ ಬಿಟ್ಕೊಡಕ್ ಆಗ್ತಿಲ್ಲ. ಇನ್ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋಳು ನಾನು, ನಾನು ಹೇಗೆ ಬಿಟ್ಕೊಡ್ಲಿ? ನೂರಾರು ಜನದಲ್ಲಿ ಯಾರನ್ನೋ ಪ್ರೀತಿಸೋದು ಪ್ರೀತಿ ಅಲ್ಲ ಕಣೆ. ಎಷ್ಟೇ ಕಷ್ಟ ಬಂದರೂ ಇಷ್ಟಪಟ್ಟವ್ರನ್ನ ಪ್ರೀತಿಸೋದು ಅದೇ ಕಣೆ ನಿಜವಾದ ಪ್ರೀತಿ. ಆಗ್ಲೇ ಪ್ರೀತಿಗೆ ಬೆಲೆ. ಎಲ್ರ ಕಾಲ ಎಳಿಯುತ್ತೆ ಕಾಲ, ಅವಳ ಪ್ರೀತಿ ಕಾಲನೂ ಎಳಿಯುತ್ತೆ, ನೋಡ್ತಾ ಇರೋ. ಯಶೋ ಸಾರಿ ಕಣೆ, ನೀ ನೋಡಿದ್ರೆ ಅವನನ್ನ ಪ್ರೀತಿಲೇ ಪೂಜಿಸ್ತಾ ಇದೀಯಾ, ಆದ್ರೆ ಅವನು ಪ್ರೀತಿನ ದ್ವೇಷಿಸ್ತಾ ಇದ್ದಾನೆ. ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ಯಾರ್ಯಾರನ್ನ ಹೆಚ್ಚಾಗಿ ದ್ವೇಷಿಸ್ತಾರೋ ಒಂದಿನ ಅದಕ್ಕಿಂತ ಹೆಚ್ಚಾಗಿ ಅವ್ರನ್ನ ಪ್ರೀತಿಸ್ತಾರ ಕಣೆ. ನೋಡ್ತಾ ಇರು, ಹಾಗಾಗ್ಲಿಲ್ಲ ಅಂದ್ರೆ ಅವನ್ನ ನೋಡಿ ಫಸ್ಟ್ ಟೈಮ್ ಪ್ರೀತಿ ಹುಟ್ಟಿದ ಜಾಗ ನನ್ನ ತಾಜ್ ಮಹಲ್ ಆಗುತ್ತೆ.